ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಷ್ಕೃತಗೊಂಡಂತಹ ನಲಿಕಲಿ ವಿಷಯ ಕನ್ನಡ ಎರಡನೇ ತರಗತಿಯ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಚರ್ಚಿಸೋಣ. ಸೊ ಇಲ್ಲಿ ಕಾಣ್ಬೋದು ಮೌಲ್ಯಾಂಕನ ಸೂಚಿತ ಕಲಿಕಾ ಫಲಗಳು ಅಂತ ಭಾಗ ಒಂದಕ್ಕೆ ಒಂದು ಕಾಲಮ್ಗಳನ್ನು ನೋಡೋಣ. ಫಸ್ಟು ಕ್ರಮ ಸಂಖ್ಯೆ ಇದೆ, ಮೈಲುಗಲ್ಲು ಸಂಖ್ಯೆ ಇದೆ, ಕಲಿಕಾ ಫಲಗಳ ಪಟ್ಟಿ ಇದೆ, ಮತ್ತು ಯಾವ ಮೌಲ್ಯಮಾಪನಕ್ಕೆ ಯಾವ ಕಲಿಕಾ ಫಲಗಳನ್ನು ಆಧರಿಸಿ ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಣ್ಬೋದು ಮೈಲುಗಲ್ಲು ಒಂದು ಅಂದಾಗ ಇಲ್ಲಿ ಮೂರು ಕಲಿಕಾ ಫಲಗಳು ನಾವು ಕಾಣ್ಬೋದು. ಅದನ್ನು ನಾವು FA1ಗೆ ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಎರಡನೇ FAಗೆ ಬಂದಾಗ ನಾವಿಲ್ಲಿ ಮೈಲುಗಲ್ಲು ಎರಡು ಮತ್ತು ಮೂರು ಬಳಸ್ಕೊಂಡು ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ. ಸೊ ಇಲ್ಲಿ ಕಾಣ್ಬೋದು ಮೈಲುಗಲ್ಲು ಎರಡು ಅಂದಾಗ ಇಲ್ಲಿ ನಾವು ಎರಡು ಕಲಿಕಾ ಫಲಗಳಿದ್ದಾವೆ. ಮೈಲುಗಲ್ಲು ಮೂರಕ್ಕೆ ಬಂದಾಗ ಇಲ್ಲಿ ನಾವು ಕಲಿಕಾ ಫಲಗಳನ್ನು ಕಾಣ್ಬೋದು. ಒಂದು, ಎರಡು, ಮೂರು, ನಾಲ್ಕು, ಐದು ಕಲಿಕಾ ಫಲಗಳನ್ನು ಕಾಣ್ಬೋದು. ಸೊ ಈ ಎಲ್ಲ ಕಲಿಕಾ ಫಲಗಳನ್ನು ಆಧರಿಸಿ ನಾವು ಎರಡನೇ FA ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕಾಗ್ತದೆ. ಸೊ ಇಲ್ಲಿ ಕಾಣ್ಬೋದು ಮೈಲುಗಲ್ಲು ಸಂಖ್ಯೆ ನಾಲ್ಕರಲ್ಲಿ ಎರಡು ಕಲಿಕಾ ಫಲಗಳಿದ್ದಾವೆ. ಸೊ ಈ ಎರಡು ಕಲಿಕಾ ಫಲಗಳನ್ನು ಆಧರಿಸಿ ಎಸ್ಎ ಒನ್ನರಲ್ಲಿ ನಾವು ಪೂರ್ತಿ ಎಲ್ಲ 13 ಕಲಿಕಾ ಫಲಗಳನ್ನು ಆಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತದೆ. ಸೊ ಈ ರೀತಿಯಾಗಿ ನಾವು FA1, FA2 ಮತ್ತು SA1 ಮಾಡಬೇಕಾಗ್ತದೆ. ಸೊ FA1 ನಾವು ಜುಲೈ ತಿಂಗಳಲ್ಲಿ ತಗೋಬೇಕಾಗ್ತದೆ, FA2 ಸೆಪ್ಟೆಂಬರ್ ತಿಂಗಳಲ್ಲಿ ಈ ಕಲಿಕಾ ಫಲಗಳನ್ನು ಆಧರಿಸಿ ಮಾಡಬೇಕಾಗ್ತದೆ. ಸೊ SA1 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತೆ. ಸೊ ನೋಡಿದ್ರಲ್ಲ 13 ಕಲಿಕಾ ಫಲಗಳನ್ನು ಬಳಸಿಕೊಂಡು ಫಸ್ಟ್ ಸೆಮ್ ನಾವು ಪೂರ್ಣಗೊಳಿಸಬೇಕಾಗತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ವಿಡಿಯೋ ಇನ್ನೂ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.